ಹಾಯ್ ಫ್ರೆಂಡ್ಸ್, ಹುಡುಗರಿಗಾಗಿ ಬೆಸ್ಟ್ ಹೇರ್ ಟಿಪ್ಸ್ ಇಲ್ಲಿದೆ ನೋಡಿ. ಹೌದು ಫ್ರೆಂಡ್ಸ್, ಹುಡುಗರು ಕೂದಲನ್ನು ಅತಿಯಾಗಿ ತೊಳೆಯಲು ಹೋಗಬೇಡಿ, ಅಂದರೆ ದಿನದಿನ ನೀವು ಹೇರ್ ವಾಶ್ ಮಾಡಬೇಡಿ. ಇದರಿಂದ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತದೆ. ಮತ್ತು ನಿಮ್ಮ ಕೂದಲನ್ನು ನಿಧಾನವಾಗಿ ಒಣಗಿಸಿ, ಅದನ್ನು ಜೋರಾಗಿ ಉಜ್ಜಬೇಡಿ. ಇದರಿಂದ ನಿಮಗೆ ಹೇರ್ ಫಾಲ್ ಇನ್ನೂ ಜಾಸ್ತಿನೇ ಆಗುತ್ತದೆ. ಮತ್ತಿನ್ನು ವಾರಕ್ಕೆ ಒಮ್ಮೆ ಆದರೂ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ಇದರಿಂದ ನಿಮ್ಮ ಹೇರ್ ಗ್ರೋತ್ ಆಗಲು ಸಹಾಯ ಮಾಡುತ್ತದೆ. ಮತ್ತು ನಿಮ್ಮ ಕೂದಲಿಗೆ ಕಡಿಮೆ ಉತ್ಪನ್ನಗಳನ್ನು ಬಳಸಿ. ಹೌದು, ಹೇರ್ ಜೆಲ್, ಹೇರ್ ವ್ಯಾಕ್ಸ್, ಹೇರ್ ಸ್ಪ್ರೇ ಈ ರೀತಿಯ ಉತ್ಪನ್ನಗಳನ್ನು ಕಡಿಮೆ ಯೂಸ್ ಮಾಡೋದರಿಂದ ನಿಮ್ಮ ಕೂದಲಿಗೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ. ಮತ್ತಿನ್ನು ಟೋಪಿ ಯೂಸ್ ಮಾಡುವ ಅಭ್ಯಾಸ ನಿಮಗಿದ್ದರೆ ಆ ಒಂದು ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ಸ್ವಿಮ್ಮಿಂಗ್ ಮಾಡುವ ಒಂದು ಅಭ್ಯಾಸ ನಿಮಗೆ ಇದ್ದರೆ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಅಭ್ಯಾಸ ಮಾಡುವವರು ಇದ್ದರೆ ಅದನ್ನು ಕಡಿಮೆ ಯೂಸ್ ಮಾಡಿ. ಹಾಗೆಯೇ ಸ್ವಿಮ್ಮಿಂಗ್ ಪೂಲಿಂದ ಬಂದವರು, ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಯಾಲ್ಸಿನ್ ಅಂಶ ತುಂಬ ಜಾಸ್ತಿನೇ ಇರುತ್ತದೆ. ಹಾಗಾಗಿ ಅದು ನಿಮ್ಮ ನೆತ್ತಿಗೆ ಅತ್ಯಂತ ಹಾನಿಕಾರಕವಾಗಿದೆ. ಹಾಗಾಗಿ ಸ್ವಿಮ್ಮಿಂಗ್ ಮಾಡಿ ಬಂದವರು ಒಂದು ಒಳ್ಳೆಯ ಶಾಂಪನ್ನು ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡಿ. ಹೀಗೆ ಮಾಡೋದರಿಂದ ನಿಮಗೆ ಆಗುವಂತಹ ಒಂದು ಹೇರ್ ಫಾಲಿಂದ ನೀವು ತಪ್ಪಿಸಿಕೊಳ್ಳಬಹುದು. ಈ ಒಂದು ಇನ್ಫಾರ್ಮೇಷನ್ ಹುಡುಗರಿಗಾಗಿ, ಹುಡುಗರೆಲ್ಲರನ್ನೂ ಫಾಲೋ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.